ನಾರ್ತ್ ಕರ್ನಾಟಕದಲ್ಲಿ ನಡೀತಾ ಇರುವಂಥ ಒಂದು ಪ್ರವಾಹದ ಒಂದು ಫ್ಲಡ್ಸ್ ಏನಿದೆ ಅದರದ್ದು ಒಂದು ಫೋಟೋಸ್ ಆ್ಯಂಡ್ ವೀಡಿಯೋಸ್ ಮಾತ್ರ ನೋಡ್ತಾ ಇದ್ದೀನಿ ನಾವು. ಅದರಲ್ಲಿ ಏನು ನಡೀತದೆ ಗೊತ್ತಾಗ್ತಾ ಇಲ್ಲ. ನಮ್ಮ ಜನಗಳು ಎಲ್ಲಿದ್ದಾರೆ, ಹೇಗಿದ್ದಾರೆ, ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅಂತ. ಖಂಡಿತವಾಗ್ಲೂ ಸರ್ಕಾರ ಏನಾದರೂ ಇದ್ರ ಬಗ್ಗೆ ಮಾಡ್ತಾ ಇರ್ತಾರೆ, ಸುಮ್ಮನಂತೂ ಕೂತಿರಲ್ಲ. ಆದರೂ ಕೂಡ ಅಲ್ಲಿರೋಂಥ ಅಕ್ಕಪಕ್ಕದಲ್ಲಿರೋ ನನ್ನ ಸ್ನೇಹಿತರ ಬಳಗಕ್ಕೊಂದು ಚಿಕ್ಕ ವಿನಂತಿ, ತಾವು ಬೇಗ ರೀಚ್ ಆಗ್ಬೋದು ಜಾಗಕ್ಕೆ ಏನೋ ಒಂದು ಕಾರಣ ಕೇಳ್ಕೊತಾ ಇದ್ದೀನಿ, ತಪ್ಪು ತಿಳ್ಕೊಬೇಡಿ. ಆದಷ್ಟು ಬೇಗ ತಾವೆಲ್ಲ ಅಲ್ಲಿ ಹೋಗಿಬಿಟ್ಟು ನಮ್ಮವ್ರಿಗೆಲ್ಲ ಏನು ಬೇಕು, ಏನು ಸಹಕಾರ ಬೇಕಾಗುತ್ತೆ, ಇಮಿಡಿಯೇಟಾಗಿ ಬೇಕಾಗಿರೋವಂಥದ್ದು ಏನು ಬೇಕಾಗುತ್ತೆ, ಏನು ಮಾಡ್ಬೋದು ನಮ್ಮ ಕೈಯಲ್ಲಿ ಅಂತ ತಿಳ್ಕೊಂಡ್ರೆ, ತಿಳ್ಕೊಂಡು ನನಗೂ ವಿಚಾರ ತಿಳಿಸ್ತೇನೆ. ನಾವೆಲ್ಲರೂ ಸೇರಿ ನಮ್ಮವ್ರಿಗೆ ಏನಾದರೂ ಶುರು ಮಾಡೋಣ ಇಮಿಡಿಯೇಟಾಗಿ ಅಂತ ಒಂದು ಚಿಕ್ಕ ಆಸೆ. ದಯವಿಟ್ಟು ತಾವು ಮತ್ತೊಮ್ಮೆ ಹೇಳ್ತೇನೆ, ತಪ್ಪು ತಿಳ್ಕೊಂಬೇಡಿ, ಬೇಗ ರೀಚ್ ಆಗ್ಬೋದು ತಾವೆಲ್ಲ ಅಲ್ಲಿ ಅಕ್ಕಪಕ್ಕ ಇರೋದು ಅಂತ ಒಂದೇ ಒಂದು ಕಾರಣಕ್ಕೆ ನಾನು ಕೋರ್ಕೊತಾ ಇದ್ದೀನಿ. ದಯವಿಟ್ಟು ಆದಷ್ಟು ಬೇಗ ತಾವು ಹೋಗಿ ತಿಳ್ಕೊಂಡು ನಮ್ಮವರಿಗೆಲ್ಲ ಏನು ಬೇಕು, ಏನು ಪರಿಸ್ಥಿತಿಗಳನ್ನು ತಿಳ್ಕೊಂಡು ನನಗೆ ವಿಚಾರ ತಿಳಿಸಿದ್ರೆ ನಮ್ಮ ಕೈಲಿ ಆಗಿದ್ದು ನಾವು ಮಾಡೋಣ ಅಂತ ಒಂದು ಚಿಕ್ಕ ಕೋರಿಕೆ. ಆ್ಯಂಡ್ ಪ್ಲೀಸ್ ಕನ್ಸಿಡರ್ ದಟ್ ಆಸ್ ಅ ರಿಕ್ವೆಸ್ಟ್.